ನನ್ನೆಲ್ಲ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ನಾನು ವಿದ್ಯಾರ್ಥಿಗಳ ಖೇಲೋ ಇಂಡಿಯಾದಲ್ಲಿ ಐ ಡಿ ಕಾರ್ಡನ್ನು ಯಾವ ರೀತಿ ಪ್ರಿಂಟ್ಸ್ ತೆಗಿಬೇಕು, ಅದರ ಜೊತೆಯಲ್ಲಿ ಹಿಂದಿನ ವರ್ಷದಲ್ಲಿ ನಾವು ಯಾವ ವಿದ್ಯಾರ್ಥಿಗಳನ್ನು ಅಪ್ಲೋಡ್ ಮಾಡಿರ್ತೇವೆ ಯಾವ ತರಗತಿಗೆ, ಆ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡುವುದು ಹೇಗೆ, ಈ ಎರಡು ವಿಷಯಗಳನ್ನು ಇವತ್ತಿನ ಅವಧಿಯಲ್ಲಿ ತಿಳಿಸ್ತಾ ಇದ್ದೇನೆ. ಬಹಳ ಮುಖ್ಯವಾದಂಥ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದೇನೆ. ಆತ್ಮೀಯರೇ, ಖೇಲೋ ಇಂಡಿಯಾಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಶಾಲೆಯನ್ನು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಮತ್ತು ಯಾವ ರೀತಿ ಮಕ್ಕಳ ಮಾಹಿತಿಗಳನ್ನು ಅಪ್ಲೋಡ್ ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ವೀಡಿಯೋಗಳ ಸಂಬಂಧಪಟ್ಟಂತಹ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ, ನೀವಲ್ಲಿ ರೆಫರ್ ಮಾಡಬಹುದಾಗಿದೆ. ಮೊದಲಿಗೆ ನೀವು ಖೇಲೋ ಇಂಡಿಯಾದಲ್ಲಿ ಲಾಗಿನ್ ಆಗ್ತೀರಿ. ಲಾಗಿನ್ ಆಗಿ ಇಲ್ಲಿ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಿ. ಫಸ್ಟ್ ಆಪ್ಷನ್ ಹೋಮ್ ಇದೆ, ಎರಡನೇ ಆಪ್ಷನ್ ಸ್ಟೂಡೆಂಟ್ಸ್ ಇದೆ, ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ತೀರಿ. ಅದಾದಮೇಲೆ ಸ್ಟೂಡೆಂಟ್ ಲಾಗಿನ್ ಪಾಸ್ವರ್ಡ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಈ ರೀತಿ ನೀವು ಕ್ಲಿಕ್ ಮಾಡ್ತಾ ಇಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಲಿಕ್ ಟು ಪ್ರಮೋಟ್ ಅಂತ ಇದೆ, ವ್ಯೂ ಅಂತ ಇದೆ. ಮೊದಲಿಗೆ ನೀವು ನಿಮ್ಮ ಸೆಲೆಕ್ಟ್ ಸ್ಕೂಲ್ ಅಂತ ಏನಿದೆ ಅಲ್ಲಿ ನಿಮ್ಮ ಶಾಲೆಯನ್ನು ನೀವು ಸೆಲೆಕ್ಟ್ ಮಾಡ್ತೀರಿ. ಬಳಿಕ ಕ್ಲಾಸಸ್ ಅಂತ ಇದೆ, ಅಲ್ಲಿ ಆಲ್ ಕ್ಲಾಸ್ ಅಂತ ಆಗಿರುತ್ತೆ. ಸೊ ಅದೇ ಇರಲಿ, ನೀವು ಆಲ್ ಕ್ಲಾಸ್ ಅಥವಾ ಬೈ ಕ್ಲಾಸ್ ಒನ್ ಬೈ ಒನ್ನನ್ನು ಕೂಡ ನೀವು ಪ್ರಮೋಟ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಟು ಪ್ರಮೋಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ. ಅದರ ಮೇಲೆ ಕ್ಲಿಕ್ ಮಾಡ್ತಾನೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ, ಕರೆಂಟ್ ಕ್ಲಾಸ್ ಅಂತ ಬರುತ್ತೆ, ಪ್ರೊಮೋಟ್ ಕ್ಲಾಸ್ ಅಂತ ಬರುತ್ತೆ. ಅಂದರೆ ಏಯ್ತ್ ಎಲ್ಲಿದ್ದವರು ನೈನ್ತಿಗೆ ಪ್ರಮೋಟ್ ಆಗ್ತಾರೆ. ಇಲ್ಲಿ ನೀವು ಪ್ರಮೋಟ್ ಮೇಲೆ ಕ್ಲಿಕ್ ಮಾಡ್ತೀರಿ, ಐ ಎಗ್ರಿ ಮೇಲೆ ಕ್ಲಿಕ್ ಮಾಡ್ತೀರಿ. ಸೊ ಐ ಎಗ್ರಿ ಮೇಲೆ ಕ್ಲಿಕ್ ಮಾಡ್ತಾನೆ. ಕೆಲವೊಂದು ಸೆಕೆಂಡ್ಗಳ ಕಾಲ ತಗೊಳ್ಳುತ್ತೆ, ಟೈಮ್ ತಗೊಳ್ಳುತ್ತೆ ಮತ್ತು ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ಪ್ರಮೋಟ್ ಆಗ್ತಾರೆ. ಸೊ ಈ ಹಿಂದೆ ಇದು ಯಾರ್ಯಾರು ಮಾಡಿರ್ತೀರಿ ಅವರು ಈ ವರ್ಷ ಮುಂದಿನ ತರಗತಿಗೆ ಪ್ರಮೋಟ್ ಮಾಡುವಂಥದ್ದು. ಈ ವರ್ಷ ನಾವು ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬಿದರೆ ಬರುವ ವರ್ಷ ಮತ್ತೆ ಪ್ರಮೋಟ್ ಮಾಡಲಿಕ್ಕೆ ಈ ರೀತಿ ಮಾಡಬಹುದಾಗಿದೆ. ನೆಕ್ಸ್ಟ್ ಇನ್ನೊಮ್ಮೆ ನೀವೇನು ಮಾಡ್ತೀರಿ, ಸೆಲೆಕ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಸೆಲೆಕ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡ್ತಾ ನಿಮ್ಮ ಶಾಲೆ ಸೆಲೆಕ್ಟ್ ಆಗುತ್ತೆ. ಆಲ್ ಕ್ಲಾಸ್ ಅಂತ ಇದೆ, ಇಲ್ಲಿ ವ್ಯೂ ಅಂತ ಇದೆ. ನೀವು ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಹಿಂದೆ ಎಂಟರಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಒಂಬತ್ತನೇ ಕ್ಲಾಸಿಗೆ ಬಂದಿರ್ತಾರೆ. ಒಂದು ವೇಳೆ ಒಂದರಲ್ಲಿದ್ದಂಥ ವಿದ್ಯಾರ್ಥಿಗಳನ್ನು ನೀವು ಪ್ರಮೋಟ್ ಮಾಡಿದರೆ ಸೆಕೆಂಡಿಗೆ ಬಂದಿರ್ತಾರೆ. ಇಲ್ಲಿ ಕ್ಲಾಸ್ ಅಂತ ನೋಡ್ಬೋದು ನೀವು, ನಾನು ಏತಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ನೈನ್ತಿಗೆ ಪ್ರಮೋಟ್ ಮಾಡಿದ್ದೇನೆ. ಸೊ ಇಲ್ಲಿ ನೀವು ಎಲ್ಲ ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ಪ್ರಮೋಟ್ ಆಗಿರ್ತಾರೆ. ಸೊ ನೀವು ಕ್ಲಾಸ್ ಒನ್ ಬೈ ಒನ್ ಕೂಡ ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಆಲ್ ಕ್ಲಾಸ್ ಅಂತ ಮಾಡಿದರೆ ಒಮ್ಮೆಲೆ ಪ್ರಮೋಟ್ ಆಗ್ತಾರೆ. ಸೊ ಇಲ್ಲಿ ನಾನು ಕ್ಲಾಸ್ ಸೆಲೆಕ್ಟ್ ಮಾಡಿದ್ದೇನೆ, ನೈನ್ತಿಯೇ ಸೆಲೆಕ್ಟ್ ಮಾಡಿದ್ದೇನೆ. ಬಳಿಕ ಇಲ್ಲಿ ಪ್ರಿಂಟ್ ಐ ಡಿ ಕಾರ್ಡ್ ಅಂತ ಕೊಟ್ಟಿದ್ದೇನೆ. ಅದರ ಮೊದಲು ಮೇಲ್ಗಡೆ ನೀವು ಲೆಫ್ಟ್ ಮೇಲ್ಗಡೆ ಕ್ಲಿಕ್ ಸೆಲೆಕ್ಟ್ ಮಾಡ್ತೀರಿ. ನಂತರ ನೀವು ಇಲ್ಲಿ ಪ್ರಿಂಟ್ ಫಿಟ್ನೆಸ್ ಕಾರ್ಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಇಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಸೊ ಒಂದು ಪೇಜನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ, ಪ್ರಿಂಟ್ ಐ ಡಿ ಕಾರ್ಡ್ ಅಂತ ಮಾಡ್ತಾನೆ. ಅಷ್ಟು ವಿದ್ಯಾರ್ಥಿಗಳು ಆ ಪೇಜಲ್ಲಿ ಇದ್ದಂಥ ಅಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಅವರ ಐ ಡಿ ಕಾರ್ಡ್ ಮಾಹಿತಿ ಈ ರೀತಿ ಇರುತ್ತೆ. ಅದರ ಜೊತೆಯಲ್ಲಿ ನಂಬರ್ ಆಫ್ ಕಾಪೀಸ್, ಎಷ್ಟು ಕಾಪೀಸ್ ಬೇಕು. ಎರಡು ಕಾಪಿಯನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ, ಎರಡನ್ನು ತಗೊಂಡಿದ್ದೇನೆ. ಸೊ ಇಲ್ಲಿ ಪ್ರಿಂಟ್ ಅಂತ ಕೊಟ್ಟ ತಕ್ಷಣ ನಮಗೆ ಎರಡು ಕಾಪಿ ಪ್ರಿಂಟ್ ಆಗುತ್ತೆ. ಹೀಗೆ ನೀವು ಒಂದೊಂದು ಪೇಜ್ ಒಂದೊಂದು ರೋವನ್ನು ನೀವು ಪ್ರಿಂಟ್ ಮಾಡ್ತಾ ಹೋದರೆ ಅಷ್ಟು ವಿದ್ಯಾರ್ಥಿಗಳ ಐ ಡಿ ಕಾರ್ಡ್ ಪ್ರಿಂಟ್ ಆಗುತ್ತೆ. ಇದನ್ನು ಒಂದನ್ನು ಅವ್ರಿಗೆ ಕೊಡ್ತೀರಿ, ಇನ್ನೊಂದನ್ನು ನೀವು ನಿಮ್ಮ ಜೊತೆ ಇಟ್ಕೊಂಡಿರ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.